ನೈಟ್ ಕರ್ಫ್ಯೂ ಆದೇಶ ಮತ್ತೆ ಪುನರ್ಪರಿಶೀಲನೆ ಮಾಡೋದಿಲ್ಲ ಹೋಟೆಲ್ ಮಾಲೀಕರ ಒತ್ತಾಯಕ್ಕೆ ಸರ್ಕಾರ ಮಣಿದಿಲ್ಲ ಅನ್ನೋ ಸಂದೇಶವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ರವಾನಿಸಿದ್ದಾರೆ ಹೊಸ ನಿರ್ಬಂಧಗಳನ್ನ ಬೊಮ್ಮಾಯಿಯವರು ಸಮರ್ಥಿಸಿಕೊಂಡಿದ್ದಾರೆ ನಾಲ್ಕು ದಿನ 50-50 ನಿಯಮಗಳನ್ನ ಮುಂದುವರಿಸುವುದಕ್ಕೆ ಸರ್ಕಾರ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಬಗ್ಗೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸ್ಪಷ್ಟನೆ ನೀಡಿದ್ದಾರೆ ಬಹಳ ದೊಡ್ಡ ನಂಬರ್ ಇಲ್ಲ ಆದರೆ ನಮ್ಮ ಅಕ್ಕಪಕ್ಕದ ರಾಜ್ಯ ಇನ್ಕ್ರೀಸ್ ಆಗ್ತಿರುವಂಥದ್ದು ಮತ್ತು ಬೇರೆ ಬೇರೆ ದೇಶದಲ್ಲಿ ಆಗ್ತಿರುವಂಥದ್ದನ್ನು ಗಮನಿಸಿ ಸ್ವಲ್ಪ ಪ್ರಿಕಾಷನರಿ ಮೆಷರ್ಗಳನ್ನು ತಗೊಂಡಿದ್ದೇವೆ ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂವನ್ನು ಹಾಕಿರುವಂಥದ್ದು ಅದನ್ನು ಪ್ರಮುಖವಾಗಿ ನಾ ಇಯರ್ ಎಂಡ್ ಹೊಸ ವರ್ಷದ ಆಚರಣೆ ಕೆಲವು ರಿಸ್ಟ್ರಿಕ್ಷನ್ ಕೂಡ ಹಾಕಿದ್ದೇವೆ ಎಲ್ಲಿ ಸಾರ್ವಜನಿಕವಾಗಿ ಜನ ಸೇರಬಾರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ಕೆಲವು ರಿಸ್ಟ್ರಿಕ್ಷನ್ ಹಾಕಿದ್ದೇವೆ ಈಗಾಗಲೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದನ್ನೆಲ್ಲ ಹೇಳಿದ್ದಾರೆ ಈಗ ನೈಟ್ ಕರ್ಫ್ಯೂ ವಿಚಾರವಾಗಿ ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತದೆ ಬೆಂಗಳೂರು ಒಂದೇ 500 ಕೋಟಿ ನಷ್ಟ ಆಗ್ತದೆ ನಾನು ಬಗ್ಗೆ ಪುನರ್ಪರಿಶೀಲನೆ ನಾನು ಇಲ್ಲ ಪುನರ್ಪರಿಶೀಲನೆ ಇಲ್ಲ ಈಗ ನಾನು ಲಾಸ್ಟ್ ಕಳೆದ ವಾರ ನಾವು ಬೆಳಗಾಂನಲ್ಲಿ ಸಭೆ ಮಾಡಿ ರಿಸ್ಟ್ರಿಕ್ಷನ್ ಹಾಕಿದಾಗಲೇ ಹೇಳಿದ್ದೆ ನಾನು ಮುಂದೆ ಇದರ ಒಮ್ರಿಕಾನ್ ಮತ್ತು ಇದರ ಬೆಳವಣಿಗೆ ನೋಡಿಕೊಂಡು ಮತ್ತೆ ನಾವು ಕ್ರಮಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇದೆ ಅಂತ ನಾನು ಕಳೆದ ವಾರನೇ ಹೇಳಿದ್ದೆ ಆ ಪ್ರಕಾರ ಸಣ್ಣ ಪುಟ್ಟ ರೆಸ್ಟ್ರಿಕ್ಷನ್ಸ್ ಹಾಕಿದ್ದೇವೆ ಸ್ವಲ್ಪ ನೈಟ್ ಕರ್ಫ್ಯೂದಲ್ಲಿ ತೊಂದರೆ ಆಗಿರೋದನ್ನು ಗಮನಿಸಿದ್ದೇವೆ ಆದರೆ ಮೊದಲನೇ ನಾವು ಹೊರಾಂಗಣದಲ್ಲಿ ನ್ಯೂ ಇಯರ್ಸು ಡಿ ಜೆ ಅವೆಲ್ಲ ಮೊದಲನೇ ಬ್ಯಾನ್ ಮಾಡಿದ್ದೇವೆ ಹೀಗಾಗಿ ಅಂತ ಏನು ತೊಂದರೆ ಆಗಲ್ಲ